ನೆಲ ಜಲ ನಾರು ಉಳುಡಿಗೆ ಧಕ್ಕೆಯಾದಾಗ ಸಿಂಹಗಳಂತೆ ಸಿಡಿದು ನಿಲ್ಲಬೇಕು. ಕನ್ನಡ ನಮ್ಮ ಉಸಿರು, ಕನ್ನಡ ನಾಡು ನಮ್ಮ ಸೂರು, ಅದರ ರಕ್ಷಣೆ ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಸ್ ಶಿವಕುಮಾರ್ ಯಾದವ್ ಹೇಳಿದರು. ಬಳಗಾನೂರಿನ ವಿರಕ್ತಮಠದ ಶ್ರೀ ಮರಿಬಸವಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜಯ ಕರ್ನಾಟಕ ಸಂಘಟನೆಯ ಬಳಗಾನೂರು ಹೋಬಳಿ ಘಟಕದ ಉದ್ಘಾಟನೆಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ನೂತನವಾಗಿ ಉದ್ಘಾಟನೆಗೊಂಡ ಜಯ ಕರ್ನಾಟಕ ಹೋಬಳಿ ಘಟಕದ ಪದಾಧಿಕಾರಿಗಳು ಸದಸ್ಯರುಗಳಿಗೆ ಕಿವಿಮಾತನ್ನ ಹೇಳಿದರು. ನೀವು ಯಾವುದೇ ದುರ್ವರ್ತನೆ ಮಾಡದೆ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ವರ್ತಿಸಬೇಕು, ನ್ಯಾಯಯುತ ಮಾರ್ಗದಲ್ಲಿ ನಡೆಯಬೇಕು. ನಮ್ಮ ಸಂಘಟನೆ ಬೆಳೆಸಿಕೊಂಡು ಬಂದಿರುವ ಹೆಸರನ್ನ ಗೌರವವನ್ನ ಉಳಿಸಿ ಬೆಳೆಸಬೇಕೆಂದು ಹೇಳಿದರು. ವಿರಕ್ತಮಠದ ಶ್ರೀ ಸಿದ್ದಬಸವ ಮಹಾಸ್ವಾಮಿಗಳು ಮಾತನಾಡಿ, ಕರುನಾಡು ಕರುಣೀಯ ಬೀಡು, ಕನ್ನಡಿಗರಾದ ನಾವು ದೇಶಕ್ಕೆ ಮಾದರಿಯಾಗುವಂತೆ ವರ್ತಿಸಬೇಕು. ಭಾರತ ದೇಶದಲ್ಲಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವಿದೆ. ಅದನ್ನ ಕಾಪಾಡಿಕೊಂಡು ಹೋಗಬೇಕಾದ್ರೆ ನಿಮ್ಮಂತಹ ಕನ್ನಡ ಪರ ಸಂಘಟನೆಗಳ ಅವಶ್ಯಕತೆ ಇದೆ. ಬಳಗಾನೂರಿನಲ್ಲಿ ಜಯ ಕರ್ನಾಟಕ ಹೋಬಳಿ ಘಟಕ ಆರಂಭವಾಗಿರುವುದು ಸಂತಸದಾಯಕ ವಿಚಾರ. ಈ ಸಂಘಟನೆ ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಮಸ್ಕಿ ತಾಲೂಕಾ ಘಟಕದ ಅಧ್ಯಕ್ಷ ಯಮನೂರ್ ವಡಿಯರ್ ಮಾತನಾಡಿ, ಜಯ ಕರ್ನಾಟಕ ಸಂಘಟನೆ ರಾಜ್ಯಾದ್ಯಂತ ತನ್ನದೇಯಾದ ಛಾಪನ್ನ ಮೂಡಿಸಿದ ಸಂಘಟನೆಯಾಗಿದೆ. ಯಾವ ಸಮಸ್ಯೆಗಳಿದ್ರೂ ನೀವು ಪುಟಿದೇಳಬೇಕು, ನೊಂದು ಬೆಂದು ಬಸವಳಿದವರ ಪರಧ್ವನಿ ಎತ್ತಬೇಕು, ನಾಡಿನ ಶ್ರೇಯಾಭಿವೃದ್ಧಿಗಾಗಿ ಸದಾ ಕಂಕಣಬದ್ಧರಾಗಿ ದುಡಿಯಬೇಕೆಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ಬಳಗಾನೂರಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಅದ್ಭುತ ನೃತ್ಯ ಪ್ರದರ್ಶನ ಮಾಡಿ ನೋಡುಗರ ಮನಸೂರೆಗೊಂಡರು. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ನೃತ್ಯದ ನಿರ್ಣಾಯಕರಾಗಿ ಸ್ಟೈಲಿಸ್ಟ್ ಸ್ಟಾರ್ ಡ್ಯಾನ್ಸ್ ಅಕಾಡೆಮಿ ಸಿಂಧನೂರಿನ ಶಿಕ್ಷಕ ಬಸವರಾಜ್ ಕೆಎಸ್ ಮತ್ತು ಸಿಂಧನೂರಿನ ನೃತ್ಯ ಸಂಯೋಜಕ ಎಂಎಸ್ ಮುತ್ತು ಬಂದಿದ್ದರು. ಪ್ರಥಮ ಬಹುಮಾನವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಳಗಾನೂರು ಮುಡಿಗೇರಿಸಿಕೊಂಡರೆ ಎಸ್ವಿಡಿಪಿ ಶಾಲೆ ದ್ವಿತೀಯ ಬಹುಮಾನವನ್ನ ಪಡೆಯಿತು. ಇನ್ನು ತೃತೀಯ ಬಹುಮಾನವನ್ನ ಶ್ರೀ ಮರಿಬಸವಲಿಂಗೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಪಡೆಯಿತು. ಸಮಾಧಾನಕರ ಬಹುಮಾನವನ್ನ ಸರ್ಕಾರಿ ಪ್ರೌಢಶಾಲೆ ಬಳಗಾನೂರು ಪಡೆದು ಗೆಲುವಿನ ನಗು ಬೀರಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಿರಕ್ತಮಠದ ಸಿದ್ದಬಸವ ಮಹಾಸ್ವಾಮಿಗಳು ವಹಿಸಿದ್ರು. ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಯಾದವ್ ವಹಿಸಿದ್ರು. ಪ್ರಾಸ್ತಾವಿಕ ನುಡಿಗಳನ್ನ ಮಸ್ಕಿ ಘಟಕದ ಅಧ್ಯಕ್ಷ ಯಮನೂರ್ ವಡಿಯರ್ ಆಡಿದ್ರು. ಮುಖ್ಯ ಅತಿಥಿಗಳಾಗಿ ಬಳಗಾನೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀಮತಿ ನೂರ್ ಜಹಾನ್ ಬೇಗಂ ಇಸ್ಮಾಯಿಲ್ ಸಾಬ್, ಬಸವರಾಜ್ ಬಡಿಗೇರ್ ಸಿಂಧನೂರು ಘಟಕದ ತಾಲೂಕು ಅಧ್ಯಕ್ಷರು ದೇವರಾಜ್ ಗುತ್ತೇದಾರ್ ಬಳಗಾನೂರು, ಮಸ್ಕಿಯ ಬಿಜೆಪಿ ಯುವ ಮುಖಂಡ ರಾಕೇಶ್ ಪಾಟೀಲ್ ಸೇರಿದಂತೆ ವಿಶೇಷ ಆಹ್ವಾನಿತರು ವೇದಿಕೆಯ ಮೇಲಿದ್ದರು. ಜಯ ಕರ್ನಾಟಕ ಹೋಬಳಿ ಘಟಕ ಬಳಗಾನೂರಿನ ಪದಾಧಿಕಾರಿಗಳನ್ನ ಶಿವಮೂರ್ತಿ ಎಸ್ಜಿ ಗೌರವಾಧ್ಯಕ್ಷರನ್ನಾಗಿ, ದೇವರಾಜ್ ಗುತ್ತೇದಾರನ್ನು ಅಧ್ಯಕ್ಷರನ್ನಾಗಿ, ಶರಣಬಸವ ಅಮರ ಸೌಂಡ್ಸ್ ಉಪಾಧ್ಯಕ್ಷ ವೀರಪ್ಪ ಬೆಳ್ಳಿಗ್ನೂರು ಉಪಾಧ್ಯಕ್ಷರನ್ನಾಗಿ, ಚಂದ್ರಶೇಖರ್ ಹಾಲಾಪೂರು ಪ್ರಧಾನ ಕಾರ್ಯದರ್ಶಿ, ನಂದಪ್ಪ ಮೂಲಿಮನಿ ಖಜಾಂಚಿಗಳನ್ನಾಗಿ, ವಿಜಯಕುಮಾರ್ ನಾಯಕ್ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರನ್ನಾಗಿ, ನಾಗರಾಜ್ ಪೂಜಾರಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು, ನಾಗಯ್ಯ ಸ್ವಾಮಿ ಗುಣಾರಿ ಸಂಘಟನಾ ಕಾರ್ಯದರ್ಶಿ, ಅಮರೇಶ್ ಸಾರಡಿ ಸದಸ್ಯರು, ವಿರೂಪಾಕ್ಷಿ ಎಸ್ಬಿ ಸದಸ್ಯರುಗಳನ್ನಾಗಿ ಹೋಬಳಿ ಘಟಕಕ್ಕೆ ಆಯ್ಕೆ ಮಾಡಿ ಆ ಸಂಘಟನೆಯನ್ನ ಉದ್ಘಾಟನೆ ನಿನ್ನೆ ಜರುಗಿತು. ನಾಗಯ್ಯ ಗಣಾಚಾರಿ ಕಾರ್ಯಕ್ರಮವನ್ನು ನಿರೂಪಿಸಿದರೆ ಚಂದ್ರಶೇಖರ್ ಹಾಲಾಪೂರು ವಂದಿಸಿದರು. ವಿವಿಧ ಶಾಲೆಗಳ ಮಕ್ಕಳು, ಪಾಲಕರು, ಕನ್ನಡ ಪ್ರೇಮಿಗಳು ಉಪಸ್ಥಿತರಿದ್ದರು. ಸುರೇಶ್ ಬಳಗಾನೂರು, ಎಸ್9 ಟಿವಿ, ಬಳಗಾನೂರು.